ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ
ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ.
ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ
ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ
ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ.
ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ
ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ
ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ.
ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ
ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ, ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ, ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ, ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ, ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ, ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ, ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ.
ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ.
ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ
ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರುತ್ತೆ, ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ, ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ, ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ, ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ, ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ, ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ.
ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು
ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ
ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ
ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವಿಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ಣವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ಣವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ.
ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ
ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರುತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರುತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್, ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿಯೇ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನಾ, ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ, ಅಲ್ಲಿಯೇ ಸಹನಾ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ, ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಟರಾಜ ಸರ್ವೀಸ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಶರಣ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ಅವರ ಹೆಸರು ನಟರಾಜ ಅಂತ ಇರತ್ತೆ ಹಾಗೂ ಹೀರೋಯಿನ್ ಹೆಸರು ಸಹನಾ ಅಂತ ಇರತ್ತೆ. ಈ ನಟರಾಜ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಾ ಇರ್ತಾನೆ ಹಾಗೂ ಅದೇ ವೇಳೆಯಲ್ಲಿ ಸಹನಾ ಅಂತ ಒಂದು ಹುಡುಗಿನ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಆ ಸಹನಾ ಬ್ಯಾಡ್ ಲಕ್ ಗರ್ಲ್ ಅಂತಲೇ ಊರಿನಲ್ಲಿ ಫೇಮಸ್ ಆಗಿರ್ತಾಳೆ. ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದರೂ ಕೂಡ ಇವನಿಗೆ ಗೊತ್ತಿದ್ದರೂ ಸಹ ಅವಳನ್ನೇ ಪ್ರೀತಿ ಮಾಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳಿಕೊಂಡಿರಲ್ಲ. ಅದೇ ಸಮಯದಲ್ಲಿ ಸಂಜು ಅಂತ ಒಬ್ಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಪ್ರಪೋಸ್ ಮಾಡಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇದರಲ್ಲೇ ನಾವು ನೋಡ್ಬೋದು ಅವಳ ಜೊತೆ ಕ್ಲೋಸ್ ಆದವರಿಗೆಲ್ಲ ಏನೋ ಒಂಥರ ಬ್ಯಾಡ್ ಲಕ್ ಬರ್ತಾ ಇರತ್ತೆ. ಆದ್ದರಿಂದ ಅವನ ಅಪ್ಪ ಇವಳನ್ನು ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆದರೆ ಆ ಸಮಯದಲ್ಲಿ ಈ ನಟರಾಜ ಬಂದು ಅವಳನ್ನು ಕಾಪಾಡ್ತಾನೆ ಹಾಗೂ ಪೊಲೀಸರ ವಿರುದ್ಧ ಕೂಡ ಹೋರಾಡ್ತಾನೆ. ಕೊನೆಗೆ ಈ ನಟರಾಜನನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಕೋಮಾಗೆ ಹೋಗಿದ್ದ ಸಂಜು ಮತ್ತೆ ವಾಪಸ್ ಎಚ್ಚರಗೊಳ್ತಾನೆ. ಅದಾದ ನಂತರ ಅವಳನ್ನು ಕಂಡು ನೀನು ಬ್ಯಾಡ್ ಲಕ್ ನನಗೆ ಬೇಕಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಇದರಿಂದ ಕೋಪಗೊಂಡ ಸಹನ ನನಗೂ ಕೂಡ ನೀನು ಬೇಕಾಗಿಲ್ಲ, ನಟರಾಜನೇ ನನಗೆ ಬೆಸ್ಟ್ ಅಂತ ಅವನ ಬಳಿ ಹೇಳಿ ಹೊರಟು ಬಿಡ್ತಾಳೆ. ಈಗ ನಟರಾಜ ಜೈಲಿನಲ್ಲಿ ಇರ್ತಾನೆ. ಅಲ್ಲಿಯೇ ಸಹನ ಕೂಡ ಹೋಗಿಬಿಡ್ತಾಳೆ. ಅಲ್ಲಿಯೇ ಹೋಗಿ ಅವಳು ನಟರಾಜನಿಗೆ ಪ್ರಪೋಸ್ ಮಾಡಿಬಿಡ್ತಾಳೆ. ಇಬ್ಬರು ಒಂದಾಗಿ ಬಿಡ್ತಾರೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.